ಇದೊಂದು ಹೊಸ ಮೆಡಿಸಿನ್, ಇದು ಹೊಸದಲ್ಲ, ಇದು ಯಾವುದು, ಇದು ಬೇವಿನ ಎಣ್ಣೆ ಇದೆ, ಇದು ಬೇವಿನ ಎಣ್ಣೆ ಹಾಕಬೇಕು. ಯಾಕೆಂತ ಹೇಳಿದರೆ ಇದು ಕೆಲವು ಅದರಲ್ಲಿ ಹುಳ ಎಲ್ಲ ಇರ್ತದೆ, ಹುಳ ಮತ್ತು ಇದಕ್ಕೆ ಯಾವುದು ಹೇಳಿದರೆ ವೈಟ್ ಫ್ಲೈಸಸ್ ಉಂಟಲ್ಲ, ಅದಕ್ಕೆ ನಾವು ಅಕ್ಟ್ರ ಯೂಸ್ ಮಾಡ್ತೇವೆ. ಅದರ ಜೊತೆಗೆ ಇದನ್ನು ಯೂಸ್ ಮಾಡಿದರೆ ಅದು ಎಲೆಯಲ್ಲೆಲ್ಲ ಹಿಡ್ಕೊಳ್ತದೆ ಆ ಫರ್ಟಿಲೈಸರೆಲ್ಲ, ಆವಾಗ ಗಿಡ ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ. ಅದೇ ಥರ ಇದು ಟಾಟಾ ಮಿಡ ಅಂತೇಳಿ, ಇದು ಇದಕ್ಕೆ ಇರುವಂಥದ್ದು ಅಂತೇಳಿದರೆ ಎಲೆ ಎಲ್ಲ ಸುರುಟಿ ಹೋಗ್ತದೆ ನೋಡಿ. ಒಂದು ಚಳಿಗೆ ಬರು, ಒಂದು ಚಳಿಗಾಲದಲ್ಲಿ ಒಂದು ಎಲೆ ಎಲ್ಲ ಒಂಥರ ಏನು ಹೇಳೋದು ನೋಡಿ, ಓ ಈ ಥರ ಯಾವುದು ಅಂತೇಳಿದರೆ ಈ ಥರ ಆಗಿ ಬರ್ತದೆ ನೋಡಿ. ಅದಕ್ಕೋಸ್ಕರ ಇರುವಂಥ ಫರ್ಟಿಲೈಸರ್ ಇದು ನಾನು ಕೇಳಿ ತಗೊಂಡದ್ದು, ಅಲ್ಲಿಂದ ಶಾಪಿಂದ ಕೇಳಿ ತಗೊಂಡದ್ದು. ಇದಕ್ಕೆ 200 ರೂಪಾಯಿ ಬರ್ತದೆ ನೋಡಿ, ಚಿಕ್ಕ ಬಾಟ್ಲ್ ಇದು, 200 ರೂಪಾಯಿ ಬರ್ತದೆ. ಇದನ್ನು ಹಾಕಿಕೊಳ್ಬೇಕು. ಅದೇ ಥರ ಬಾವಸ್ಟ್ರೀನು ಉಂಟಲ್ಲ, ಅದನ್ನು ಹಾಕಿದರೆ ಈ ಹಳದಿಯಾಗಿ ಎಲೆ ಎಲ್ಲ ಹಳದಿಯಾಗಿ ಬೆಂಕಿ ರೋಗ ಬಂದಾಗಿ ಉಂಟಲ್ಲ ಅದೆಲ್ಲ ಕಮ್ಮಿ ಆಗ್ತದೆ ನೋಡಿ. ಹೇಗೂ ಕಮ್ಮಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಗಿಡ. ಈಗ ಇನ್ನು ಸ್ಪ್ರೇ ಮಾಡುತ್ತಾ ಇದ್ದೇವೆ. ಇದು ನಾವು ತೆಗೆದಿರುವಂಥ ಹೊಸ ಮಿಷನ್, ಇವತ್ತು ಕ್ಲಿಯರ್ ಆಗಿದೆ ಅಂತ ತೋರಿಸ್ತೇನೆ ನೋಡಿ. ಇದು ಅಲ್ಲ, ನೋಡಿ ಈ ಥರ ಅದನ್ನು ಗಾಳಿ ಹಾಕಿಕೊಳ್ಳುವಂಥದ್ದು. ಅದನ್ನು ಸ್ವಲ್ಪ ಮೇಲೆ ಹಿಡ್ಕೊಳ್ಬೇಕು, ಮೇಲೆ ಹಿಡಿದು ಈ ಥರ ಶೇಕ್ ಮಾಡಬೇಕಿದ್ರೆ ಅದು ಫಿಲ್ ಆಗ್ತದೆ ನೋಡಿ, ಆ ಪೈಪಲ್ಲಿ ಫಿಲ್ ಆಗ್ತದೆ. ಓಕೆ, ಇದು ನೋಡಿ, ಇದು ಫರ್ಟಿಲೈಸರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡದ್ದು ನಾವು. ಇದಕ್ಕೆ ಅಕ್ಟ್ರ ಹಾಕಿದ್ದೇವೆ, ನೆಕ್ಸ್ಟ್ ಟಾಟಾ ಮಿಡ್ ಉಂಟಲ್ಲ ಅದು ಹಾಕಿದ್ದೇವೆ, ನೆಕ್ಸ್ಟ್ ಭಾವಸ್ಟೀನ ಹಾಕಿಕೊಂಡಿದ್ದೇವೆ. ಇದೆಲ್ಲ ಎಲ್ಲ ಒಂದೇ ಬಕೆಟಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿಕೊಂಡಂಥದ್ದು. ಒಮ್ಮೆಲೆ ಸ್ಪ್ರೇ ಮಾಡಿದರೆ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಬರ್ತದೆ, ಏನಾಗೋದಿಲ್ಲ, ಪ್ರಾಬ್ಲಮ್ಸ್ ಏನು ಬರುವುದಿಲ್ಲ ಅದರಲ್ಲಿ. ಇತ್ತು ತುಂಬಾ ಬಿಸಿಲು ಉಂಟಾದ ಕಾರಣ ಚೆನ್ನಾಗಿ ಫರ್ಟಿಲೈಸರ್ ಎಲ್ಲ ಸ್ಪ್ರೇ ಮಾಡಿದರೆ ಚೆನ್ನಾಗಿ ಹಿಡ್ಕೊಳ್ತದೆ ಗಿಡದಲ್ಲಿ. ನೋಡಿ ಟಾಟಾ.